ಆ ಪುಣ್ಯಾತ್ಮ ಇವತ್ತು ರಸ್ತೆಯಲ್ಲಿ ಓಡಾಡೋದಕ್ಕೆ ಬಿಟ್ಟಿರ್ತಕ್ಕಂಥದ್ದು ನಮ್ಮ ಅಪರಾಧ. ಇವತ್ತು ಏನವ್ರ ಹೇಳಿಕೆ, ಸಭಾಧ್ಯಕ್ಷರ ಸ್ಥಾನ, ನಾವು ಶಾಸಕರು ಇವತ್ತು ಪಕ್ಷಾತೀತವಾಗಿ ಆ ಸ್ಥಾನಕ್ಕೆ ಗೌರವವನ್ನು ನೀಡ್ತೇವೆ ಅಂತ ಹೇಳಿದ್ರೆ ಪ್ರಜಾಪ್ರಭುತ್ವದ ಒಂದು ಗೌರವನ ಕೊಡಬೇಕು, ಸಂವಿಧಾನಕ್ಕೆ ಒಂದು ಗೌರವನ ಕೊಡಬೇಕು, ಆ ಸ್ಥಾನಕ್ಕೆ ಒಂದು ಗೌರವನ ಕೊಡಬೇಕು. ಆ ಸ್ಥಾನದಲ್ಲಿ ಕೂತಿರ್ತಕ್ಕಂಥ ವ್ಯಕ್ತಿಗೆ ಒಂದು ಜಾತಿ ಒಂದು ಧರ್ಮದ ಬಣ್ಣ ಕೊಡ್ತಕ್ಕಂಥ ಪ್ರಯತ್ನ ಇವತ್ತು ಜಮೀರ್ ಅಹಮದ್ ಖಾನ್ ಅವರ ನೇತೃತ್ವದಲ್ಲಿ ಏನಾಗಿದೆ, ತಲೆ ತಗ್ಗಿಸ್ತಕ್ಕಂಥ ಕೆಲಸ ಅಲ್ವಾ ಅದು. ಇಷ್ಟೊತ್ತಿಗಾಗಲೇ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ತೆಗೆದುಕೊಳ್ಬೇಕಾಗಿತ್ತು. ಮುಂದಿನ ಅಧಿವೇಶನದಲ್ಲಿ ಅದು ಯಾವ ರೀತಿ ಜಮೀರ್ ಅಹಮದ್ ಅವರು ಅಧಿವೇಶನದಲ್ಲಿ ಪಾಲ್ಗೊಳ್ತಾರೆ ನಾವು ಕೂಡ ನೋಡ್ತೇವೆ, ನಾವು ಕೂಡ ಅದನ್ನು ನೋಡ್ತೇವೆ. ನಾನು ಈ ಮೂಲಕ ತಮ್ಮ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತೇನೆ, ತತ್ಕ್ಷಣ ಜಮೀರ್ ಅಹಮದ್ ಅವರನ್ನ ರಾಜೀನಾಮೆಯನ್ನು ತೆಗೆದುಕೊಳ್ಬೇಕು. ಮಾತೆತ್ತಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರನ್ನು ಹೇಳ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಮುಖಂಡರು ತಮ್ಮ ಇವತ್ತು ನಿಮ್ಮ ನಡವಳಿಕೆಯಿಂದ ಜಮೀರ್ ಅಹಮದ್ ಅವರ ಹೇಳಿಕೆ ಮತ್ತು ಕಾಂಗ್ರೆಸ್ ಮುಖಂಡರ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ನಡವಳಿಕೆಯಿಂದ ಇದು ದಲಿತ ವಿರೋಧಿ ಸರ್ಕಾರ ಅನ್ನೋದನ್ನು ನೀವು ನಿರೂಪಣೆ ಮಾಡಿದ್ದೀರಿ. ಆದರೆ ಭಾರತೀಯ ಜನತಾ ಪಾರ್ಟಿ ಸುಮ್ಮನೆ ಕೂರ್ತಕ್ಕಂಥ ಪ್ರಶ್ನೆ ಉದ್ಭವ ಆಗೋದಿಲ್ಲ. ರಾಜ್ಯದಲ್ಲಿ ಮತ್ತು ವಿಧಾನಸಭೆಯ ಒಳಗಡೆ ಮತ್ತು ಹೊರಗಡೆ ನಮ್ಮೆಲ್ಲ ನಾಯಕರ ಒಂದು ನೇತೃತ್ವದಲ್ಲಿ ಇದು ಈ ವಿಚಾರವನ್ನು ಗಂಭೀರವಾಗಿ ತೆಗೆದುಕೊಂಡು ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಕೂಡ ನಾವು ಮಾಡ್ತೇವೆ.